ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ ನಲ್ಲಿ ಮಾತ್ರ. ಇದೆಲ್ಲ ಗೊತ್ತಿರಬೇಕಲ್ವಾ? ಗೊತ್ತು, ಗೊತ್ತಿದ್ರು ಅವ್ರ ಕಾರಣ ಅಡ್ಡ ಆಗ್ತಿದ್ದೀರಲ್ಲ. ವಿಷಯ ಅವ್ರಿಗೆ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ? ಮೊಬೈಲ್ ಸಿಗ್ನಲ್ ಇಲ್ದೇ ಇರೋ ಕಾರ್ಡ್ಗೆ ಟ್ರಾನ್ಸ್ಫರ್ ಆಗ್ತೀರಾ? ಮೊಬೈಲ್ ಸಿಗ್ನಲ್ ಇಲ್ದೇ ಇರೋ ಕಾರ್ಡಲ್ಲಿ ಹುಟ್ಟಿ ಬೆಳೆದವನು ನಾನು. ಐ ಪಿ ಎಸ್ ಮಾಡಿಕೊಂಡು ಪೋಸ್ಟಿಂಗ್ಸ್ ಮೇಲೆ ಬಂದವನು ನಾನು. ಈ ಬಿಲ್ಡಪ್ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ. ನನಗೆ ಡೌಟ್ ಬಂದರೆ ಆ ಕಾರ್ನ ಚೆಕ್ ಮಾಡೇ ಮಾಡ್ತೀನಿ. ಸರಿ, ಏನ್ ಕೊಟ್ರೆ ಇವಾಗ ಕಾರ್ನ ಚೆಕ್ ಮಾಡದೆ ಬಿಡ್ತೀರಾ? ಯಾವ್ದ್ರಲ್ಲಿ ಕೊಟ್ರೆ ಕಾರ್ನ ಚೆಕ್ ಮಾಡಕ್ ಬಿಡ್ತೀಯಾ? ಲಾಟ್ ಇಲ್ಲ, ಇಲ್ಲ ಬೂಟ್ ಅಲ್ಲ. ಆಯ್ತು, ಚೆಕ್ ಮಾಡ್ಕೊಳ್ಳಿ ಸರ್. ನಿಮ್ ಪರ್ಮಿಷನ್ ಕೊಟ್ಟರು ಸರಿ, ಕೊಡ್ಲಿಲ್ಲ ಅಂದ್ರೆ ಸರಿ, ಗಾಡಿ ಚೆಕ್ ಮಾಡದೆ. 3491 ಗಾಡಿ ಚೆಕ್ ಮಾಡ್ರಿ, ಗಾಡಿ ಕೇ ಕೊಡ. ಏನಿದು? ನನಗೆ ಗೊತ್ತಿಲ್ಲ ಸರ್. ಶಿವಕಮೇ ಮೇಡಮ್ ಹೇಳಿದ್ರು ಆ ಬಾಕ್ಸಲ್ಲಿರೋದನ್ನ ಎಲ್ಲೂ ಓಪನ್ ಮಾಡಬೇಡ ಅಂತ. ನಾನೊಂದು ಜಾಗ ಹೇಳ್ತೀನಿ, ಅಲ್ಲೋಗಿ ಫೋನ್ ಮಾಡು ಅಂತ ಹೇಳಿದ್ರು. ಆಮೇಲೆ ಒಬ್ಬರು ವ್ಯಕ್ತಿ ಬರ್ತಾರೆ, ಫೋನ್ ಮಾಡಿ ಅವ್ರ ಕೈ ಕೊಡು ಅಂತ ಹೇಳಿದ್ರು. ನಾನು ಓಕೆ ಅಂದಮೇಲೆ ಆ ಬಾಕ್ಸ್ನ ಅವ್ರು ಕೊಡ್ಬಾ ಅಂತ ಹೇಳಿದ್ರು. ಅದನ್ನು ಬಿಟ್ಟು ನನಗೇನು ಗೊತ್ತಿಲ್ಲ ಸರ್. ಓಪನ್ ಮಾಡಿ ಸರ್. ಫೋರ್ 91 ಬ್ರೌನ್ ಶುಗರ್ನ ಡಿಕ್ಕಿಲಿ ಹಾಕ್ಬಿಟ್ಟು ಕೀತಾವ್ ಮನೆ. ಇವನ್ನ ಎಲ್ಲೋಗೋದಕ್ಕೂ ಬಿಡಬೇಡಿ, ಕುಡಿಯೋಕ್ಕೆ ನೀರು ಕೂಡ ಕೊಡಬೇಡಿ. ನಾನು ಹೋಗಿ ಶಿವಗಾಮಿಯವ್ರನ್ನ ಕರ್ಕೊಂಬರ್ತೀನಿ, ಅಲ್ಲಿವರೆಗೂ ಹುಷಾರು. ಮಗುಗೆ ಹಾರ್ಟಲ್ಲಿ ಪ್ರಾಬ್ಲಮ್ ಇದೆ ಅನ್ನೋ ಒಂದ್ ಕಾರಣ ಇಟ್ಕೊಂಡು ನನ್ಗೆ ಅವರು ಬ್ಲಾಕ್ ಮೇಲ್ ಮಾಡಿ ದತ್ತು ತಗೊಂಡಿದ್ದಾರೆ. ಹೌದು ಸರ್, ಇದನ್ನ ನಾನು ಹಾಗೆ ಸುಮ್ನೆ ಬಿಡಬಾರ್ದು, ಅವ್ರ ಮೇಲೆ ಕಂಪ್ಲೇಂಟ್ ಲಾಡ್ಜ್ ಮಾಡ್ಲೇಬೇಕು ಅಷ್ಟೇ. ಓಕೆ, ಥ್ಯಾಂಕ್ ಯು. ಅಮ್ಮೋರೆ, ಮಗು ವಿಷಯ ಏನಾದರೂ ಗೊತ್ತಾಯ್ತಾ? ಮಗು ಆರೋಗ್ಯವಾಗಿ ಇದ್ದಾಳೆ ರೂಪ, ಅದರಲ್ಲಿ ಯಾವುದು ಸಂಶಯ ಇಲ್ಲ. ಆದ್ರೆ ಒಂದ್ ಸರಿಯಾದ ಸಮಯ, ಒಂದ್ ಸರಿಯಾದ ರೀತಿಯಿಂದ ಯೋಚನೆ ಮಾಡ್ತಾ ಇದ್ದೀನಿ ಅವಳನ್ನ ಮನೆಗೆ ಕರ್ಕೊಂಬರೋದಕ್ಕೆ. ಮಗು ಮನೆಗೆ ಬಂದ್ಮೇಲೆ ಅವಳನ್ನ ಸುಮ್ನೆ ಬಿಡಬಾರ್ದಮ್ಮವ್ರೆ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟವಳು ಶಿಕ್ಷೆ ಕೊಡಿಸ್ಲೇಬೇಕು. ಮೇಡಮ್, 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 ನಮಸ್ಕಾರ. ಮೇಡಮ್. ನಮಸ್ಕಾರ ಇನ್ಸ್ಪೆಕ್ಟರ್, ಹೇಳಿ ಏನ್ ವಿಷಯ? ಒಂದ್ ಕೇಸ್ ಬಗ್ಗೆ ನಿಮ್ಮನ್ನ ಎನ್ಕ್ವೈರಿ ಮಾಡಬೇಕಾಗಿತ್ತು. ಕೇಸಾ? ಯಾವ ಕೇಸ್ ಇನ್ಸ್ಪೆಕ್ಟರ್? ಬ್ರೌನ್ ಶುಗರ್ ಕಳ್ಸಾಗಣಿಕೆ ಕೇಸು.
ಶುಗರ್ ಸ್ಮಗ್ಲಿಂಗ್? ಅದಕ್ಕೂ ನನಗೂ ಏನ್ ಸಂಬಂಧ ಇದೆ ಇನ್ಸ್ಪೆಕ್ಟರ್? ಈಗ ಅರ್ಧ ಗಂಟೆ ಹಿಂದೆ ನಿಮ್ ಕಾರ್ನ ಚೆಕ್ ಮಾಡಿದ್ವಿ. ಅದರಲ್ಲಿ ಕೋಟ್ಯಂತರ ರೂಪಾಯಿ ಬೆಲೆ ಬಾಳೋ ಬ್ರೌನ್ ಶುಗರ್ ಇದೆ. ನಿಮ್ ಕಡೆ ಹುಡುಗನೆ ಕಾರ್ ಡ್ರೈವ್ ಮಾಡ್ತಾ ಇದ್ದೀನಿ. ಈ ಬ್ರೌನ್ ಶುಗರ್ ಯಾರು ಕೊಟ್ಟಿದ್ದು ಅಂತ ಕೇಳಿದಾಗ ಶಿವಗಮ್ಮಿ ಮೇಡಮ್ ಕೊಟ್ಟಿದ್ದು. ನಾನು ಜಾಗ ಹೇಳ್ತೀನಿ, ಅಲ್ಗೆ ಹೋಗಿ ಫೋನ್ ಮಾಡು. ನಾನು ಯಾರು ಹೇಳಿದ್ದೀನಿ ಅವ್ರಿಗೆ ಡೆಲಿವರಿ ಮಾಡೋ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೇಡಮ್. ಯಾವನ ರೋಡಲ್ಲಿ ಹೋಗೋನ್ ಹೇಳ್ದ ಅಂತ ನಮ್ಮ ಅಮ್ಮವ್ರನ್ನ ಕೇಳಕ್ ಬಂದಿದ್ದೀರಲ್ಲ. ಇವ್ರು ಯಾರು, ಎಂಥವ್ರು, ಇವ್ರ ಮನೆತನ ಎಂಥದ್ದು ಅಂತ ಗೊತ್ತಾ? ಮೊದ್ಲು ಕ್ಷಮೆ ಕೇಳಿ ಅಮ್ಮವ್ರ ಹತ್ರ. ಯಾವನ ರೋಡಲ್ಲಿ ಹೋಗೋನು ಯಾಕಮ್ಮ ನಿಮ್ಮ ಅಮ್ಮವ್ರ ಕಾರ್ ತಗೊಂಡೋಗ್ತಾನೆ? ಅವನ್ಗೆ ನಿಮ್ಮ ಅಮ್ಮವ್ರ ಕಾರ್ ಕೊಟ್ಟವ್ರು ಯಾರು? ಹೇಳಿ ಮೇಡಮ್. ಹಲೋ ವಿಜಯ್, ಅದು ನನ್ನ ಕಾರ್ ಯಾಕೂ ಸ್ಟಾರ್ಟ್ ಆಗ್ತಾ ಇಲ್ಲ. ನನ್ನ ಆಫೀಸಿಂದ ಬೇರೆ ಕಾರ್ ತರಿಸ್ಕೊಂಡು ನನ್ನ ಆಫೀಸ್ಗೆ ಹೋಗಿರ್ತೀನಿ. ನೀವೊಂದು ಸ್ವಲ್ಪ ಮನೆ ಹತ್ರ ಬಂದು ಚೆಕ್ ಮಾಡ್ತೀರಾ? ಆಯ್ತು ಮೇಡಮ್. ಮೇಡಮ್ ಹೇಳಪ್ಪ. ಮೇಡಮ್ ಫೋನ್ ಮಾಡಿದ್ರು, ಕಾರ್ ರಿಪೇರಿ ಇದೆ ಅಂತ ಹೇಳಿದ್ರು. ಹಾ ಹೌದು. ಕಾರ್ ಕೀ? ಹಾ ತಂದು ಕೊಡ್ತೀನಿ, ತಗೋಪ್ಪ. ಅವನೇ ಕದ್ದಿದ್ದೇನಂದ್ರೆ ಕಾರ್ ಕಳವಾಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಮಾಡೋ ಕೆಲಸಕ್ಕೋ ಮನೆತನಕ್ಕೋ ಸಂಬಂಧ ಇರೋದಿಲ್ಲಮ್ಮ. ನಾನು ಇವ್ರನ್ನ ಅರೆಸ್ಟ್ ಮಾಡಕ್ ಬಂದಿಲ್ಲ, ವಿಚಾರಣೆ ಮಾಡಕ್ ಬಂದಿರೋದು. ನಾವು ಕಾರ್ ಚೆಕ್ ಮಾಡ್ತಾ ಇರೋ ಜಾಗಕ್ಕೆ ಬಂದು ಆ ಹುಡುಗಂಗೂ ಇವ್ರಿಗೆ ಏನು ಸಂಬಂಧ?